ಸೊ ನಾವು ಇಂದಿರಾನಗರಲ್ಲಿ ಇರೋದು, ಬಿ ಡಬ್ಲ್ಯೂ ಎಸ್ ಎಸ್ ಬಿ ಲೈನ್ದು ಕನೆಕ್ಷನ್ ಇದೆ. ಸೊ ಕಾವೇರಿ ನೀರು ರೆಗ್ಯುಲರಾಗಿ ಬರುತ್ತೆ, ಆ ಥರ ಏನು ತೊಂದರೆ ಇಲ್ಲ ಕುಡಿಯೋ ನೀರಿಗೆ ಅಂತ. ಆದರೆ ಬೋರ್ವೆಲ್ ನೀರು ಸ್ವಲ್ಪ ಕಡಿಮೆ ಆಗ್ತಾಯಿತ್ತು, ಅದಕ್ಕೆ ರೆಸಿಡೆಂಟ್ಸ್ ಎಲ್ಲ ಸೇರಿಕೊಂಡು ಇನ್ನೊಂದು ಬೋರ್ವೆಲ್ ತೋಡೋಣ ಅಂತ ಯೋಚನೆ ಮಾಡ್ತಾಯಿದ್ರು. ಆವಾಗ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಸಂದೀಪ್ ಅದ್ರ ಬದಲು ಎರಡು ಬಾವಿ ತೋಡಿಸ್ಬಿಡೋಣ ಅಂತ ಪ್ರಪೋಸ್ ಮಾಡಿದ್ವಿ. ಡೀಟೇಲ್ಸ್ ಎಲ್ಲ ಕೊಟ್ವಿ, ಯಾರೂ ಏನು ಒಪೋಸ್ ಮಾಡಲಿಲ್ಲ. ಸೊ ಮಾರ್ಚ್ 2021 ಎರಡು ಬಾವಿ ತೋಡಿಸಿದ್ವಿ. ಒಂದು 20 ಅಡಿದು ರೀಚಾರ್ಜ್ ವೆಲ್ ಇಂಗ್ ಗುಂಡಿ, ಇನ್ನೊಂದು 40 ಅಡಿದು ರೀಚಾರ್ಜ್ ಕಮ್ ಡ್ರಾಯಿಂಗ್ ವೆಲ್ ಇದೆ ಅದು. ಸೊ ನಮಗೆ ಒಂದು 3,500 ಚದರದ್ದು ಒಂದು ಟೆರೆಸ್ ಇದೆ. ಸೊ ಅಲ್ಲಿಂದ ಮಳೆ ನೀರನ್ನ ಇವಾಗ ನಾವು ಎರಡು ಬಾವಿಗೂ ಕನೆಕ್ಟ್ ಮಾಡಿದ್ದೀವಿ. ಕನೆಕ್ಟ್ ಮಾಡಿದ್ಮೇಲೆ ಬೋರ್ವೆಲ್ದು ನೀರು ಸ್ವಲ್ಪ ಮಟ್ಟ ಏರ್ತು. ವಿ ಹಿಟ್ ವಾಟರ್ ಅಟ್ 30 ಫೀಟ್ ಇದು ಅಗಿಬೇಕಾದ್ರೆ, ಈ ಬಾವಿ ಅಗಿಬೇಕಾದ್ರೆ. ಕೊನೆಗೆ 40 ಅಡಿಗೆ ನಿಲ್ಲಿಸಿದ್ವಿ. ಇವಾಗ ನವೆಂಬರ್ 2021 ಈ ಬಾವಿದು ನೀರನ್ನ ನಮ್ಮ ಸಂಪ್ಗೆ ಕನೆಕ್ಟ್ ಮಾಡಿದ್ದೀವಿ. ಕನೆಕ್ಟ್ ಮಾಡೋಕ್ಕೆ ಮುಂಚೆ ನೀರನ್ನ ಟೆಸ್ಟ್ ಮಾಡಿಸಿದ್ವಿ. ನೀರು ಚೆನ್ನಾಗಿದೆ, ಕುಡಿಯೋ ಮಟ್ಟದಲ್ಲಿದೆ ಅಂತ ಗೊತ್ತಾಯಿತು. ಸ್ವಲ್ಪ ಟರ್ಬಿಡಿಟಿ ಇತ್ತು, ಅದು ನಾವು ಮಳೆ ನೀರು ನಮ್ಮ ಮೇಲ್ಛಾವಣಿಯಿಂದ ಮಳೆ ನೀರು ಇಲ್ಲಿ ಬಿಡೋಕ್ಕೆ ಶುರು ಮಾಡಿದ್ಮೇಲೆ ಆ ಕಲ್ಮಶಾನೂ ಹೋಯಿತು. ಇವಾಗ ಜಾನ್ವರಿ 2021 ತನಕ ವಿ ವರ್ ಏಬಲ್ ಟು ಡ್ರಾ ಅಬೌಟ್ 5,000 to 6,000 ಲೀಟರ್ಸ್ ಆಫ್ ವಾಟರ್ ಎವ್ರಿ ವೀಕ್. ಆ್ಯಂಡ್ ಮಾನ್ಸೂನ್ ಶುರು ಆದಮೇಲೆ, ಮಳೆಗಾಲ ಶುರು ಆದಮೇಲೆ ಪುನಃ ನಾವು ಅದೇ ಮಟ್ಟದಲ್ಲಿ ನೀರು ಎಳೆಯೋಕ್ಕಾಗ್ಬೋದು ಅಂತ ಅನ್ಕೋತಾ ಇದ್ದೀವಿ. ಗ್ರೌಂಡ್ ವಾಟರ್ ಲೆವೆಲ್ಲು ಇವಾಗ ಜಾಸ್ತಿ ಆಗಿದೆ ಬೋರ್ವೆಲ್ ಅನ್ನೋನು. ಸೊ ಎಲ್ಲ ರೀತಿಯೂ ನಮಗೆ ಅನುಕೂಲ ಆಗ್ತಾಯಿದೆ.